ನಮಸ್ಕಾರ ರೀ. ನಮಸ್ಕಾರ ರೀ. ನಮ್ಮ ತೋಟದಲ್ಲಿ ಜೈವಿಕ ಗೊಬ್ಬರದಿಂದ ನಾವು ಬೆಳೀತಕ್ಕಂಥ ಬೆಳೆ ಇದು ಕಬ್ಬು. ಯಾವ ರಾಸಾಯನಿಕ ಗೊಬ್ಬರ ಬೆಳೆಸಿ ಬೆಳೆದಿಲ್ಲ. ಇದರಲ್ಲಿ ಮಿಶ್ರ ತಳಿ ಬೆಳೆದೇವು ನಾವು. ಇದರಲ್ಲಿ ಗೊಂಜಾಳ ಬೆಳೆದೇವು. ನಾಲ್ಕು ಪುಟ್ ಸಾಲ ಇಟ್ಟಿವ್ರಿ ಸರ್. ಇದು ನಾಲ್ಕು ಪುಟ್ಟಿಂದು. ಇದರಲ್ಲಿ ನಡುವರಕ್ಕೆ ಗೊಂಜಾಳ ಹಾಕಿದ್ದೇವೆ ನಾವು. ಇದರಿಂದ ಇದಕ್ಕೆ ಡಿಸ್ಟೆನ್ಸು 2 ಫೂಟ್ ಇದೆ ನೋಡ್ರಿ. ಎಲ್ಲ ಕೂಡಿ ಕಬ್ಬು ಹಚ್ಚಿ ಒಂದು 1.5 ತಿಂಗಳಾಯ್ತು. ಇದು 265 ಕಬ್ಬು. ಇದು ನೋಡ್ರಿ ಗಡ್ಡಿ ಹೆಂಗೆ ಹೊಡೆದಿತ್ತಿದ್ದು. ಇದು ಮರಿಗಳು ಬರ್ಲಾತಿದ್ದೇವೆ. ಎಲ್ಲ ಜೈವಿಕ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಒಟ್ಟ ಯೂಸ್ ಮಾಡಿಲ್ಲ ಇದರಿಂದ. ಇದರಲ್ಲಿ ಮತ್ತು ಒಂದು 2 ಸರಿ ಯಾವುದಿದು ಹುಲ್ಲಿಂದು ಔಷಧ ಸಿಂಪಡಣೆ ಮಾಡಿದ್ದೇವೆ. ಅದರಿಂದ ಹುಲ್ಲು ಕಡಿಮೆ ಆಗೈತಿ. ಒಂದು ಹುಲ್ಲು ಕಡಿಮೆ ಆದಂತ ಸುಮ್ಮ ಕುರುಪಿಲಿ ಕೈ ಆಡಿಸಿ ಗೊಬ್ಬರ ಕೊಡುವ ಸಂಬಂಧ ಇದನ್ನು ಮಾಡೇವು. ಈ ಥರ ಮಾಡೋದ್ರಿಂದ ಮತ್ತು ನಿಮಗೆ ಡಬಲ್ ಪ್ರಾಫಿಟ್ ಆಗ್ತದೆ. ಮತ್ತು ಇದರಿಂದ ಮೆಗ್ಜೋಳ ಬರ್ತೈತಿ ನಮ್ಮ ದನ ಕರುಗಳಿಗೆ ಮೇವು ತಿಲ್ಲಾಕ ಮ್ಯಾಗಿಂದು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಇದು ಕಾಳು ನಮ್ಮಲ್ಲಿ ಆಡುಗಳು ದನಗಳು ಅದಾವೆ, ಅವು ತಿಲ್ಲಾಕ ಯೂಸು ಆಯಿತು. ಎರಡೂ ನಮೂನಿ ಆಗ್ತದೆ. ಮತ್ತು ನಮಗೆ ಮಿಶ್ರ ಬೆಳೆನೂ ಬೆಳೆದಂಗೆ ಆಯಿತು. ಕಬ್ಬನ ಮುಂದೆ ಇದು ತೆಗೆದು 4 ತಿಂಗಳದಾಗ ಕಬ್ಬು ಬರ್ತೈತಿ. ಕಟಾವು ಮಾಡೋದೊಳಗೆ ಒಂದು ಕಬ್ಬು ಬೆಳಿಬೋದು ನಾವು. ಈ ಥರ ಮಾಡಿದ್ರೆ ಎಲ್ಲ ರೈತರಿಗೆ ಅನುಕೂಲ ಆಗ್ತೈತಿ. ಒಂದು ವೇಳೆ ಇದನ್ನು ನಾವು ದನಗಳಿಗೆ ಹಾಕ್ಲಿಕ್ಕಂದರೂ ನಾವು ಮಾರುಕಟ್ಟೆಗೆ ಮಾಡಿದ್ರೆ ಒಂದು ಏನಿಲ್ಲ ಒಂದು 30-35 ಕಟಾವು ಆಗ್ತೈತಿ. ಅಂದ್ರೆ ಒಂದು 20-25 ಕ್ವಿಂಟಲ್ ಆಗ್ಬೋದು ಅಂದಾಜು. ಅಂದಾಜು 25 ಕ್ವಿಂಟಲ್ ಅಂದ್ರೆ ಒಂದು 30-35 ರೂಪಾಯಿ ಆಗ್ತದೆ. ಅದು ಗೆಳೆಯೋದು ಮತ್ತು ಕಸರು ಖರ್ಚೆಲ್ಲ ಹೋಗ್ತೈತಿ. ಈ ಥರ ಮಾಡಿದ್ರೆ ರೈತರಿಗೆ ಪ್ರಾಫಿಟ್ ಆಗ್ತೈತಿ, ಲಾಸ್ ಆಗೋದಿಲ್ಲ. ಇನ್ನೊಂದು ಏನಪ್ಪ ಅಂದ್ರೆ ಈಗ 4 ಫುಟ್ ಡಿಸ್ಟೆನ್ಸ್ ಯಾಕೆ ಬಿಟ್ಟೇವಪ್ಪ ಅಂದ್ರೆ ಇದನ್ನು ಇದರಿಂದ ನಮಗೆ ಏನು ಪ್ರಾಫಿಟ್ ಅಂತ ಕೇಳಿದ್ರೆ ಇದು ಈಗ ಕೆಲವೊಬ್ಬರು ಏನು ಮಾಡ್ತಾರೆ 2.5 ಫೂಟ 3 ಫೂಟ ಬಿಟ್ಟು 2 ವರ್ಷ ಅಥವಾ 3 ವರ್ಷನಾಗ ತೆಗೆದುಬಿಡ್ತಾರೆ ಕಬ್ಬು. ಇದು ಹಾಗಿಲ್ಲ, 4 ವರ್ಷ ಆಗಿಬಿಟ್ಟೇವು ಅಂದರೆ ಈ ಗದಿ ಏನದಲ್ಲ ಕಬ್ಬಿನ ಗದಿ ನಾವು ಕಮೆಂಟ್ ಹೋಗಿದ್ದು ಆಗಲ್ಲ ಹಾಕೋತ ಬರ್ತೈತಿ. ಅದು ಅವಾಗ 4 ಫೂಟ್ ಅಂದರೆ ಇದು 3-2 ಬೆಳೆ ಬೆಳೆದೇನೈತಿ. 4-5 ಬೆಳೆ ಬೆಳೆಯಬೋದು ಇದು. ಅದೊಂದು ಪ್ರಾಫಿಟ್. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ ಮಿಶ್ರ ಬೆಳೆ ಬೆಳಿಲಿಕ್ಕೆ ಇನ್ನೊಂದು ಅದೊಂದು ಪ್ರಾಫಿಟ್. ಇನ್ನೊಂದು ಏನಪ್ಪ ಅಂದರೆ ಇದು ಇಲ್ಲಿ ಗಾಳಿ ಆಡ್ತೈತಿ ಕಬ್ಬನಿಂದ. ಗಾಳಿ ಆಡೋದ್ರಿಂದ ಕಬ್ಬ ದಪ್ಪ ಆಗ್ತೈತಿ. ದಪ್ಪ ಆಗೋದ್ರಿಂದ ಇದು ನಾವು 4 ಫೂಟ್ ಹಾಕ್ತೀವಿ ರೀ ಕಬ್ಬ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಟ್ಯಾಕ್ಟ್ರಲ್ಲೇನೋ ನಾವು ಹರಗ್ಲಕ್ಕೆ ಮಾಡ್ಲಿಕ್ಕೆ ಬಲರಾಮ ಸಾಲಿ ಇಳಿಸ್ಕೊಳಕ್ಕೂ ಅನುಕೂಲ ಆಗ್ತೈತಿ. 4 ಫುಟ್ ಬಿಡೋದ್ರಿಂದ 3 ಫುಟ್ ಬಿಟ್ರದ ಅನುಕೂಲ ಆಗಂಗಿಲ್ಲ. ಅದ್ರ ಸಂಬಂಧ ಸರ ಬಿಡ್ಲಾತೀವ್ರಿ ನೋಡ್ರಿ 4 ಫುಟ್. ಇದು ಎಕರೆಗೆ ಏನಿಲ್ಲಪ್ಪ ಅಂದ್ರೆ 60-70 ಟನ್ ಕಬ್ಬು ಬೆಳಿತೈತಿ. ಇದು ಜೈವಿಕ ಗೊಬ್ಬರ ಏನೇನು ಹಾಕಬೇಕಪ್ಪ ಅಂದ್ರೆ ಈಗ ಸದ್ದೈತಲ್ರಿ ಇದು ಇಷ್ಟು ಇದ್ದಾಕರ ನಾವು ಏನು ಮಾಡೇವಪ್ಪ ಅಂದ್ರೆ ಜೀವಾಮೃತ ಮಾಡಿ ಹಾಕಿದ್ದೀವಿ. ಇದಕ್ಕೆ ಜೀವಾಮೃತ ಅಂದರೆ ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ಒಂದು 200 ಲೀಟ್ರ್ ಬೆರಲ್ದಾಗ ನೀರು ಕಲಿಸ್ಬೇಕು. ನೀರು ಹಾಕಿ ಕಡಲೆ ಹಿಟ್ಟು ಬೆಲ್ಲ ಮತ್ತು ಗೋಮೂತ್ರ ಹಿಂಗೆ ಇನ್ನಿತರ ಸಾಮಗ್ರಿಗಳು ಕೂಡಿ ಮಿಕ್ಸ್ ಮಾಡಿ ಕಲಿಸಿ ಒಂದು ದಿವಸ ಇಟ್ಟು ಮುಂಜಾನೆ ನಾವು ನೀರಲ್ಲಿ ನಮ್ಮ ಡ್ರಿಪ್ ಮಾಡಿಲ್ಲರಿ. ಇದಕ್ಕೆ ನಾವು ಹರಿ ನೀರು ಬಿಡ್ತೀವಿ. ಅದಕ್ಕೆ ಅದನ್ನು ಬೆಲ್ಲದಾಗ ಒಂದು ಪೈಪ್ ಹಾಕಿ ಮುಖಾಂತರ ನೀರಲ್ಲಿ ನಾವು ಬಿಡ್ಕೋತ ಹೋಗ್ತೀವಿ. ಇದರಿಂದ ಇದು ಎಕರೆಗೆ ಏನೂ ಇಲ್ಲ ಅಂದ್ರೆ 60-70 ಟನ್. ಇದು ಸಾಧಾರಣ ಬೆಳೆ ರೀ. ಡ್ರಿಪ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಬೆಳಿತೈತಿ. ನಾವು ಡ್ರಿಪ್ ಮಾಡಿಲ್ಲ, ಮಾಡಿದ್ರೆ 60-70 ಟನ್. 60-70 ಹಿಡಿದ್ರೆ ವೇಸ್ಟ್ ಆಯಿತು. ಒಂದು ಟನ್ನಿಗೆ ನಮ್ಮ ಸರ್ಕಾರದಿಂದ 300 ರೂಪಾಯಿ ಟನ್ ಐತಿ. ಅಂದ್ರೆ ಒಂದು 70 ಟನ್ನಿಗೆ ಎಷ್ಟು ಆಯ್ತಪ್ಪ ಅಮೌಂಟ್ ಅಂದ್ರೆ ಅಂದಾಜು ಒಂದು 100 ಟನ್ 2 ಲಕ್ಷ ರೂಪಾಯಿ ಆಗ್ತೈತಿ. 2 ಲಕ್ಷ ರೂಪಾಯಿ ಆಯಿತು. 2 ಲಕ್ಷ ರೂಪಾಯಿ ಆಯ್ತು ಅಂದ್ರೆ ಮತ್ತು 2 ಎಕರೆಗೆ 4 ಲಕ್ಷ ರೂಪಾಯಿ ಆಯಿತು. ಮತ್ತು ನೀವು ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಹಾಕಿ 100,000 ಗಟ್ಟಲೆ ತಂದು ಹಾಕಿ ಅದೇನಿಲ್ಲಲ್ಲ. ಹೀಗಾಗಿ ರೈತರು ಹಾಳಾಗ್ತಾರೆ. ಅದರಿಂದ ಅದನ್ನೆಲ್ಲ ಬಿಟ್ಟು ಫ್ರೆಂಡ್ಸ್ ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.